ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಅತಿ ಟೇಸ್ಟಿಯಾಗಿ ಸೂಪರಾಗಿ ಗೋಬಿ ಮಂಚೂರಿಯನ್ನ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗೋಬಿ ಮಂಚೂರಿಯನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಅಷ್ಟು ಸಖತ್ತಾಗಿರ್ತಕ್ಕಂಥ ಗೋಬಿ ಮಂಚೂರಿಯನ್ನ ಮನೆಯಲ್ಲಿ ಇವಾಗ ರೆಡಿ ಮಾಡೋಣ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ, ಬನ್ನಿ. ಇವಾಗ ಇಲ್ಲಿ ನಾನು ಸುಮಾರು 1 ಕೆಜಿಯಷ್ಟು ಗೋಬಿ ಮಂಚೂರಿಯನ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ದಪ್ಪ ದಪ್ಪಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ದಪ್ಪಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ರೈ ಮಾಡೋಕ್ಕೂ ಬೇಗ ಬೇಗ ಆಗುತ್ತೆ. ಆಮೇಲೆ ನಾವು ಮಿಕ್ಸ್ ಮಾಡ್ತೀವಲ್ಲ ಅದು ಹಿಟ್ಟಲ್ಲಿ, ಆವಾಗ ಕೂಡ ಈಜಿ ಆಗಿರುತ್ತೆ. ಇವಾಗ ನಾನು ಸೈಡಿಗೆ ಒಂದು ಕಡಾಯಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೀರು ಕುದಿ ಬಂದಮೇಲೆ ನಾವು ಅದರಲ್ಲಿ ಗೋಬಿ ಮಂಚೂರಿಯನ್ ಹಾಕ್ಕೋಬೇಕು. ಇಲ್ಲ ಅಂತಂದರೆ ನಿಮಗೆ ಚಾನ್ಗೆ ಇಲ್ಲಾಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಕೈಯಿಂದ ಆದರೂ ಹಾಕ್ಕೋಬೇಕು. ಯಾಕಂದರೆ ಒಂದೊಂದು ಸತಿ ನೀರೆಲ್ಲ ಮುಖಕ್ಕೆ ಸಿಡೋ ಚಾನ್ಸಸ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಈ ರೀತಿ ನಾವು 3-4 ನಿಮಿಷ ಅಷ್ಟೇ ಬೇಯಿಸ್ಬೇಕು. ಜಾಸ್ತಿ ಎಲ್ಲ ಬೇಯಿಸಬಾರ್ದು, ಜಾಸ್ತಿ ಎಲ್ಲ ಬೇಯಿಸಿದ್ರೆ ಸಾಫ್ಟ್ ಬರುತ್ತೆ, ಆಮೇಲೆ ಫ್ರೈ ಮಾಡಬೇಕಾದ್ರೆ ಬೇಗನೆ ನಮಗೆ ಕ್ರಂಚಿನೆಸ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಅದು ಸಾಫ್ಟ್ ಅಂತ ಅನಿಸಿದ್ರೆ ಅಷ್ಟೇ, ಸ್ವಲ್ಪ 3-4 ನಿಮಿಷದೊಳಗೆ ಅಷ್ಟರೊಳಗಾಗಿ ನಾವು ಇದನ್ನು ತೆಗೆದು ಬಿಡಬೇಕು. ತೆಗೆದಾದಮೇಲೆ ನಾವು ಇನ್ನೊಂದು ಏನು ಮಾಡಬೇಕು, ಅದ್ರ ಮೇಲೆ ತಣ್ಣೀರನ್ನು ಹಾಕ್ಕೋಬೇಕು. ಯಾಕಂದರೆ ಅದು ಬಾಯ್ಲ್ ಆಗೋ ಪ್ರೊಸೆಸ್ ಇರುತ್ತಲ್ಲ, ತಣ್ಣೀರು ಹಾಕ್ಕೊಂಡ್ಮೇಲೆ ಅದು ಅಲ್ಲಿಗೆ ನಿಲ್ಲುತ್ತೆ. ಇವಾಗ ನಾನು ಸೈಡಿಗೆ ಒಂದು ಬೌಲ್ ತೊಗೊಂಡಿನಿ, ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ ಫ್ಲವರ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ 1.5 ಸ್ಪೂನಷ್ಟು, ಹೊರಗಡೆದೆಲ್ಲ ತೊಗೋಬೇಡಿ, ಚೆನ್ನಾಗಿರೋದಿಲ್ಲ. ಆಮೇಲೆ 1 ಅರಿಶಿನ ಪುಡಿ 1/2 ಸ್ಪೂನ್, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಚೆನ್ನಾಗಿ ಬ್ರ್ಯಾಂಡ್ ಇರ್ತಕ್ಕಂಥ ರೆಡ್ ಚಿಲ್ಲಿ ಪೌಡರ್ ತೊಗೊರಿ, ಯಾಕಂದರೆ ಕಲರ್ ಎಲ್ಲ ಹಾಕೋ ಚಾನ್ಸಸ್ ಎಲ್ಲ ಇರೋದಿಲ್ಲ, ಚೆನ್ನಾಗಿ ಕಲರ್ ಇರ್ತಕ್ಕಂಥ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ನಾವು ಸ್ಟಾರ್ಟಿಂಗಿಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸ್ವಲ್ಪ ಹಾಕೋತು ನಾವು ಇದನ್ನು ಸ್ವಲ್ಪ ತಿಳು ರೀತಿಯಲ್ಲಿ ಇದನ್ನು ಕೈ ಹಿಂಗೆ ತಿರುಗಿಸ್ತಾ ಹೋಗಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಜಾಸ್ತಿ ನೀರೆಲ್ಲ ಮಾಡ್ಕೋಬೇಡಿ, ಜಾಸ್ತಿ ನೀರಾದರೆ ಗೋಬಿ ಮೇಲೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಇವಾಗ ಎಲ್ಲ ಗೋಬಿ ಮಂಚೂರಿಯನ್ನ ಗೋಬಿಯನ್ನು ಅದರಲ್ಲಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಣ. ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊರಿ, ಯಾಕಂದರೆ ಒಂದು ಸ್ವಲ್ಪ ನಾವು ಬಾಯ್ಲ್ಗೆಲ್ಲ ಮಾಡಿರ್ತೀವಲ್ಲ, ಅವಾಗ ಈ ಕಟ್ಟಾಗಿ ಹೋಗುತ್ತೆ, ಅಂದರೆ ಪೂರ್ತಿ ಪುಡಿ ಪುಡಿ ಆಗಿಬಿಡುತ್ತೆ. ಈ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಇನ್ನೊಂದು ಸತಿ 1.5 ಸ್ಪೂನಷ್ಟು ಕಾರ್ನ್ ಫ್ಲವರು, ಬೇಕಂದರೆ ಮೈದಾ ಹಿಟ್ಟು ನೀವು ಸೇರಿಸ್ಕೋ. ಕಾರ್ನ್ ಫ್ಲವರ್ ಇದೆ, ಕಾರ್ನ್ ಫ್ಲವರು, ಮೈದಾ ಇದ್ದರೆ ಮೈದಾ, ಎರಡರಲ್ಲಿ ಯಾವುದಾದ್ರೂ ಒಂದು ಸೇರಿಸ್ಕೊಂಡು ಈ ರೀತಿನೂ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮೇಲೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ಕೆಳಗಡೆ ಎಲ್ಲ ನೀರಾಗಿ ಇರುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸಪ್ರೇಟ್ ಒಂದು ಪ್ಲೇಟಲ್ಲಿ ನಾವು ಈ ರೀತಿ ಗೋಬಿಯನ್ನು ಸಪ್ರೇಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಕೋಟಿಂಗ್ ಬರುತ್ತೆ, ಅದು ನೀರಿನ ಅಂಶ ಇಲ್ಲ, ಅದು ಮುಂಚೆ ಬೌಲಲ್ಲೇ ಉಳಿದ್ಬಿಟ್ಟಿರುತ್ತೆ. ಇವಾಗ 15-20 ನಿಮಿಷ ನಾವು ಇವಾಗ ರೆಸ್ಟ್ ಕೊಡೋಣ. ಇಲ್ಲಾಂದ್ರೆ ನೀವು ಬೇಗ ಮಾಡಬೇಕಂದ್ರೆ 1-5 ನಿಮಿಷ ಫ್ರಿಜ್ಜಲ್ಲಿ ಮಾತ್ರ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಸೈಡಿಗೆ ನಾನು ಎಣ್ಣೆ ಕಾಯೋಕಿಟ್ಟಿದೆ. ಎಣ್ಣೆ ಯಾವ ರೀತಿ ಕಾಯಬೇಕಂದ್ರೆ ಅದ್ರ ಮೇಲೆ ಒಂಥರ ಹುಗಿ ಬರಬೇಕು, ಆ ರೀತಿ ಈಗ ಸ್ವಲ್ಪ ಕಾಯಬೇಕಂದ್ರೆ ಚೆನ್ನಾಗಿರುತ್ತೆ. ಇವಾಗ ಕಾದಮೇಲೆ ಈ ಒಂದೊಂದಾಗಿ ನಾವು ಗೋಬಿ ಮಂಚೂರಿಯನ್ನ ಬಿಡೋಣ. ಇವಾಗ ನಿಧಾನವಾಗಿ ಬಿಡಿ, ಯಾಕಂದರೆ ಎಣ್ಣೆ ಕಾಯ್ತಿರುತ್ತೆ, ಸಿಡಿ ಚಾನ್ಸಸ್ ಎಲ್ಲ ಇರುತ್ತೆ. ಈ ರೀತಿ ನಾನು ನಿಧಾನವಾಗಿ ಎಲ್ಲವನ್ನು ಗೋಬಿಯನ್ನು ಬಿಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ 1-2 ನಿಮಿಷದವರೆಗೆ ನಾವು ಇದನ್ನು ಏನು ಕೈ ಆಡ್ತಿದ್ರು, ಅದೊಂದು ಸ್ವಲ್ಪ ಗುಳಿ ಕಡಿಮೆ ಆದಮೇಲೆ ಇವಾಗ ನಾವು ಅದನ್ನು ಟರ್ನ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಇವಾಗ ಯಾವ ರೀತಿ ಕಲರ್ ಬಂದಿದೆ ಅಂತ. ಮತ್ತು ಇನ್ನೊಂದು ಟೆಸ್ಟ್ ಮಾಡಬೇಕು, ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಚೆನ್ನಾಗಿ ಇರುತ್ತಲ್ಲ, ಅದರಲ್ಲಿ ನಿಮಗೆ ಮೇಲೆ ಕೆಳಗಿಂದ ಮಾಡಿದರೆ ಇವಾಗ ಸೌಂಡ್ ಬರುತ್ತೆ, ಆ ಸೌಂಡ್ ನಿಮ್ಮ ಕ್ರಂಚಿನೆಸ್ ಸೌಂಡ್ ಬಂದಮೇಲೇ ತೆಗಿಬೇಕು, ಅಲ್ಲಿವರೆಗೆ ಗೋಬಿಯನ್ನು ತೆಗಿಬಾರ್ದು. ಇವಾಗ ಕ್ರಂಚಿನೆಸ್ ಬಂದಿದೆ, ನಾನು ಇವಾಗ ಒಂದು ಪ್ಲೇಟಲ್ಲಿ ತಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಬಂದಿದೆ. ಇದಕ್ಕೆ ನಾನು ಯಾವುದೇ ರೀತಿ ಕಲರ್ ಸೇರಿಸಿಲ್ಲ, ಏನೂ ಸೇರಿಸಿಲ್ಲ, ಒಂದು ಒಳ್ಳೆ ಬ್ರ್ಯಾಂಡದು ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಅಷ್ಟೇ. ಈ ರೀತಿ ಎಲ್ಲನೂ ನಾನು ಇವಾಗ ಗೋಬಿಯನ್ನು ಫ್ರೈ ಮಾಡ್ಕೊಂಡಾಯಿತು. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಳಗಡೆ ಯಾವ ರೀತಿ ಸಾಫ್ಟ್ ಬಂದಿದೆ ಅಂತ. ಕಲರ್ ಕೂಡ ನೋಡಿ ಯಾವ ರೀತಿ ಚೆನ್ನಾಗಿದೆ ಒಳಗಡೆ ಅಂತ, ಎಷ್ಟು ಸಾಫ್ಟ್ನೆಸ್ ಇದೆ, ಎಷ್ಟು ಚೆನ್ನಾಗಿ
ಗೋಬಿಯನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಕಡಾಯಿಗೆ ಒಂದೇ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತೇನೆ. ಇಲ್ಲಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಸ್ಪ್ರಿಂಗ್ ಆನಿಯನ್, ಜಿಂಜರ್, ಗಾರ್ಲಿಕ್, ಆಮೇಲೆ ಸ್ಪ್ರಿಂಗರ್ ಆನಿಯನ್ ವೈಟ್ ಬ್ಯಾಗ್ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಈ ಟೈಮ್ದಲ್ಲಿ ಒಂದು ಸ್ವಲ್ಪ ಗ್ಯಾಸು ಒಂದು ಸ್ವಲ್ಪ ಹೈ ಫ್ಲೇಮ್ದೆಲ್ಲ ಇರಬೇಕು. ಈ ಹಸಿಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು. ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಆದಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ನಮಗೆ ಸಾಫ್ಟ್ ಅಂತ ಅನಿಸಿದ್ರೆ ಆ ಸ್ಪ್ರಿಂಗ್ ಆನಿಯನ್ ವೈಟ್ ಬಾಗಿತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಸಾಫ್ಟ್ ಬೇಕಾಗಿಲ್ಲ, ಒಂದು ಸ್ವಲ್ಪ ಕ್ರಂಚಿನೆಸ್ ಅಂದರೆ ಹಸಿ ಅಂತ ಅಂತೀವಿ ಆ ರೀತಿ ಇದ್ದರೆ ಸಾಕಾಗುತ್ತೆ. ನೀವು ನೋಡಿ ತಿಂದಿರ್ಬೋದಲ್ಲ ಹೊರಗಡೆ ಎಲ್ಲ ಯಾವಾಗಲೂ ಉಳ್ಳಾಗಡ್ಡೆದು ಏನು ಕ್ರಂಚಿ ಸಾಫ್ಟ್ನೆಸ್ ಇರೋದಿಲ್ಲ. ಇವಾಗ ಮೇನಾಗಿ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ಟೊಮ್ಯಾಟೊ ಕೆಚಪ್, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ವೆನೆಗರ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಇದನ್ನೆಲ್ಲ ಇಷ್ಟಪಟ್ಟು ತಿಂತಾ ಇದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ನೀವು ಅದನ್ನು ಇಷ್ಟಪಡಲ್ಲ ನೀವು ಸಾಸ್ ಅಂತಂದರೆ ಕಡಿಮೆ ಹಾಕ್ಕೋಬೋದು. ಇಷ್ಟೇ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ಏನು ಗೋಬಿ ಮಂಚೂರಿಯನ್ ದೊಡ್ಡದು ಮಹಾ ಅಂತ ಏನಿಲ್ಲ. ಅದರಲ್ಲಿ ನೀವು ಜಾಸ್ತಿ ತಿಂತಾಯಿದ್ರೆ ಜಾಸ್ತಿ, ಕಡಿಮೆ ತಿಂತಾಯಿದ್ರೆ ಕಡಿಮೆ ಸಾಸನ್ನು ಹಾಕ್ಕೋಬೇಕು, ಅದು ಇಷ್ಟ. ಇದು ಚೆನ್ನಾಗಿ ನಾವು ಈಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನಾಗಿವಾಗ ನೀರು ಹಾಕ್ಕೋಬೇಕು. ಇವಾಗ ನೀರು ಹಾಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಇಲ್ಲಿ ಒಂದು 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ ಫ್ಲೋರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಿಧಾನವಾಗಿ ಇದರಲ್ಲಿ ಹಾಕಬೇಕು. ಸಾರಿ ಇದರಲ್ಲಿ ನಾನು ಸ್ವಲ್ಪ ತೋರಿಸೋದು ಸರಿ ಕ್ಯಾಚ್ ಆಗಲಿಲ್ಲ. ಅದಾದಮೇಲೆ ನಾವು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಮತ್ತೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಈ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಗೋಬಿ ಮಂಚೂರಿಯನ್ನ ಹಾಕ್ಕೋಬೇಕು. ಯಾಕಂತಂದರೆ ಗ್ಯಾಸ್ ಆನ್ ಇಟ್ಕೊಂಡು ನಾವು ಗೋಬಿ ಮಂಚೂರಿ ಹಾಕೊಂಡ್ರೆ ಗೋಬಿ ಮಂಚೂರಿ ಸಾಫ್ಟ್ ಆಗಿ ಹೋಗುತ್ತೆ, ನಮ್ಮ ಕ್ರಂಚಿನೆಸ್ಸು ಬರೋದಿಲ್ಲ. ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಇವಾಗ ಆಫ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಎಲ್ಲವನ್ನೂ ಚೆನ್ನಾಗಿ ಸಾಸಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ವಾಹ್, ಎಷ್ಟು ಚೆನ್ನಾಗಿ ಬಂದಿದೆ, ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ, ಸಖತ್ತಾಗಿದೆ. ಲಾಸ್ಟಿಗೆ ಆನಿಯನ್ ಸ್ಪ್ರಿಂಗನ್ನು ಸ್ಪ್ರಿಂಕಲ್ ಮಾಡ್ಕೋಣ. ಇವಾಗ ಗೋಬಿ ಮಂಚೂರಿ ರೆಡಿಯಾಗಿದೆ, ಸರ್ವ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಕ್ರಂಚಿನೆಸ್ ಆಗಿ ಗೋಬಿ ಮಂಚೂರಿ ಬಂದಿದೆ ಅಂತ. ಈ ಒಂದು ಗೋಬಿ ಮಂಚೂರಿ ನೀವೆಲ್ಲರೂ ತಪ್ಪದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ. ಇದೊಂದು ವಿಡಿಯೋ ನಿಮಗೆ ಗೋಬಿ ಮಂಚೂರಿ ವಿಡಿಯೋ ನಿಮಗೆ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.